ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಹೋಟೆಲ್ ಸ್ಟೈಲ್ ಪೂರಿ ಅದ್ರ ಜೋಡಿ ಪಟ್ ಅಂಥೇಳಿ ಹತ್ತೇ ಆಗುವಂತಹ ಪಲ್ಯ ತುಂಬ ರುಚಿಯಾಗಿರ್ತೈತೆ ರೀ ಭಾಳ ಮಂದಿ ಟ್ರೈ ಮಾಡಿರ್ತೀರಿ ಉಬ್ಬೋದೇ ಇಲ್ಲ ಪೂರಿ ಎಷ್ಟೇ ಟ್ರೈ ಮಾಡಿದ್ರು ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನೀವು ಫಾಲೋ ಮಾಡಿದ್ರೆ ಹೋಟೆಲ್ ಸ್ಟೈಲ್ ಪೂರಿನ ನಾವು ಆರಾಮಾಗಿ ಮನ್ಯಾಗ ಮಾಡ್ಕೋಬಹುದು ಈ ರೆಸಿಪಿ ನೋಡೋದಕ್ಕಿಂತ ಮೊದಲು ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತಿದ್ರೆ ಪಟ ಪಟಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದರಿಂದ ನನ್ನ ಯಾವುದೇ ಹೊಸ ಅಡುಗೆನ ನೀವು ಪಟ್ ಅಂತ ಹೇಳಿ ನೋಡಬಹುದು ಬರ್ರಿ ಹಂಗಾದ್ರೆ ತಡ ಮಾಡೋದು ಬೇಡ ಪೂರಿ ಮತ್ತು ಪಲ್ಯ ಹೆಂಗ್ ಮಾಡೋದು ಅಂತ ನೋಡೋನು ಮೊದಲಿಗೆ ಹಿಟ್ಟು ಕಲಿಸ್ಕೊಳಕ್ರಿ ಪೂರಿಗೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಸೇರಿಸ್ಕೊಂಡಿ ಅದಾದ್ಮೇಲೆ ಒಂದು ಕಪ್ಪು ಮೈದಾ ಹಿಟ್ಟು ಅರ್ಧ ಕಪ್ಪಷ್ಟು ಚಿರೋಟಿ ರವೆ ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಅಂದ್ರೆ ನೀವು ಮೀಡಿಯಮ್ ರವೆ ಅಥವಾ ಬಾಂಬೆ ರವೆನ ಯೂಸ್ ಮಾಡ್ಬೋದು ಅದಾದಮೇಲೆ ಒಂದು ಚಮಚ ಸಕ್ಕರೆ ಸಕ್ಕರೆ ಹಾಕೋದ್ರಿಂದ ಪೂರಿ ಕಲರ್ ಚಂದ ಬರ್ತೈತ್ರಿ ಅದಾದಮೇಲೆ ಒಂದು ಚಮಚ ಮೊಸರು ಮೊಸರು ಹಾಕೋದ್ರಿಂದ ಪೂರಿ ಉಬ್ಬಿ ಛಲೋ ಬರ್ತಾವ್ರಿ ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳತ್ತತಿ ಈಗ ಎಲ್ಲ ಇಂಗ್ರೀಡಿಯಂಟ್ಸ್ನು ಚೆಂದಾಗೆ ಕೈಯಿಂದ ಮಿಕ್ಸ್ ಮಾಡ್ಕೊಬೇಕು ಕೆಲವೊಮ್ಮೆ ನೀವು ಎಷ್ಟೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ರು ಕಲರ್ ಮಾತ್ರ ಪೂರಿದು ಚೆಂದ ಬರ್ತಿರೋದಿಲ್ಲ ಬೆಳ್ಳಗೆ ಬರ್ತಿರ್ತಾವೆ ಸೊ ನೀವು ಸಕ್ಕರೆ ಹಾಕೋದ್ರಿಂದ ಪೂರಿ ಕಲರ್ ಬರ್ತಾವೆ ಬರ್ತಾವ್ರಿ ಈಗ ನೋಡಿರಿ ಸ್ವಲ್ಪ ಸ್ವಲ್ಪನ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಬೇಕು ಪೂರಿನ ಹಿಟ್ಟು ಮೆತ್ತಗಾತಂದ್ರೆ ಪೂರಿ ಚೆಂದಾಗೆ ಉಬ್ಬಿ ರೀ ಹಾಗಾಗಿ ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಗಟ್ಟಿಯಾಗಿನ ಕಲಿಸ್ಕೋಬೇಕು ಆದಷ್ಟು ನೀರನ್ನು ನೋಡ್ಕೊಂಡು ಕಲಿಸ್ಕೊರಿ ಒಂದೇ ಸರಿ ನೀರು ಹಾಕ್ಕೊಂಬಿಟ್ರೇನಾಗಿಬಿಡ್ತೈತಿ ನೀರು ಜಾಸ್ತಿ ಆದರೆ ಕಮ್ಮಿ ಮಾಡೋಕ್ಕಾಗಂಗಿಲ್ಲ ಸೊ ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪ ಚೆಂದಾಗೆ ಗಟ್ಟಿಗೆ ಕಲಿಸ್ಕೋಬೇಕು ಈಗ ನಾನು ಒಂದು ಚಮಚಾದಷ್ಟು ಎಣ್ಣೆ ಹಾಕ್ಕೊಳತ್ತೀನಿ ಚಿಕ್ಕ ಚಮಚದೊಳಗೆ ಒಂದು ಚಮಚ ಎಣ್ಣೆ ಸೇರಿಸ್ಕೊಂಡೇನಿ ನೋಡಿರಿ ಅಂದರೆ ಹಿಟ್ಟು ಕೈಗೆ ಅಂಟ್ಗಳಾಗಿಲ್ಲ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಮಿದ್ಕೋಬೇಕು ಹಿಟ್ಟನ್ನು ಎಷ್ಟು ಚೆಂದ ಮಿದ್ಕೋತವಲ್ಲ ಅಷ್ಟು ಚೆಂದ ಪೂರಿ ಉಬ್ಬಿ ಬರ್ತತಿ ಒಳ್ಳೆ ಹದ ಬರ್ತತಿ ಈಗ ಹಿಟ್ಟನ್ನು ಕಲಿಸ್ಕೊಂಡಾದ ಮೇಲೆ ಒಂದು ಹತ್ತು ನಿಮಿಷ ನೆನೆಯಾಕಿಡತ್ತದ ಪೂರಿ ಹಿಟ್ಟನ್ನು ಜಾಸ್ತಿ ಏನು ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಪೂರಿ ಹಿಟ್ಟು ನೆನೆಯೋಷ್ಟೊತ್ತಿಗೆ ಇಲ್ಲೇ ಪಲ್ಯ ಮಾಡ್ಕೊಳ್ಳೋನು ಬರ್ರಿ ಫಸ್ಟು ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೋಬೇಕು ರೀ ಕಾದಮೇಲೆ ಅರ್ಧ ಚಮಚ ಸಾಸ್ವಿ ಅರ್ಧ ಚಮಚ ಜೀರಿಗೆ ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ರಿ ಅದನ್ನು ಸೇರಿಸ್ಕೊಳತ್ತಿ ಒಂದು ಹೆಸರು ಕರಿಬೇವು ಸೇರಿಸ್ಕೊಂಡು ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ರೀ ಪೂರ್ತಿಯನ್ನು ನೀವು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೆಕ್ಸ್ಟು ಒಂದು ಎರಡರಿಂದ ಮೂರು ಉದ್ದಕ್ಕೆ ಸೀಳಿರೋ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಂಡಿ ನಿಮ್ಗೆ ಖಾರ ಜಾಸ್ತಿ ಇಷ್ಟಪಡ್ತೀರಪ್ಪ ಅಂದರೆ ಇನ್ನೊಂದು ಮೂರು ಹಸಿ ಮೆಣಸಿನ್ಕಾಯಿನ ನೀವು ಸೇರಿಸ್ಕೋಬೋದು ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ರೀ ಅದನ್ನು ಕೂಡ ಒಗ್ಗರಣೆಯೊಳಗೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳತ್ತತಿ ಯಾರಾದರೂ ಗೆಸ್ಟ್ ಬಂದಾಗ ಪಟ್ ಅಂತ ಹೇಳಿ ಈ ಪೂರಿ ಪಲ್ಯ ನೀವು ಮಾಡ್ಕೊಂಬಿಡ್ಬೋದ್ರಿ ಅದಾದಮೇಲೆ ಅರ್ಧ ಚಮಚ ಅರಿಶಿನ ಸೇರಿಸ್ಕೊಂಡತ್ತಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡತ್ತಿ ಉಪ್ಪು ಮತ್ತು ಅರಿಶಿನ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಬೇಕು ರೀ ನೀವು ಬೇಕು ಅಂದರೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಹಾಕಿದ್ರೂ ಟೇಸ್ಟ್ ರೀ ನೆಕ್ಸ್ಟು ಒಂದು ಐದು ಮೀಡಿಯಮ್ ಸೈಜ್ ಆಲೂಗಡ್ಡಿನ ಚೆಂದಾಗೆ ಕುದಿಸ್ಕೊಂಡಿತ್ತು ಮೆತ್ತಗೆ ಅದನ್ನೀಗ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿಕೊಂಡು ಈಗ ಒಗ್ಗರಣೆ ಒಳಗೆ ಸೇರಿಸ್ಕೊಳತ್ತೈತ್ರಿ ಹಸಿ ಬಟಾಣಿ ಏನಾದರೂ ಇದ್ದರೆ ಅದನ್ನು ಕೂಡ ಸ್ವಲ್ಪ ಸೇರಿಸ್ಕೊಂಡ್ರೆ ಇನ್ನೂ ರುಚಿ ರೀ ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಚೆಂದಾಗೆ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಬೇಕು ರೀ ಇದಕ್ಕೇನು ಭಾಳ ತರಕಾರಿನೂ ಬೇಕಾಗಿರೋದಿಲ್ಲ ರೀ ಮನೆಯಾಗೆ ಆಲೂಗಡ್ಡೆ ಇದ್ದೇ ಇರ್ತಾವೆ ಯಾರಾದರೂ ಗೆಸ್ಟ್ ಬಂದಾಗ ಪಟ್ಟಂತ ಮಾಡ್ಬೋದು ಇಲ್ಲ ಅಂದರೆ ಪೂರಿ ತಿನ್ನಬೇಕು ಅನ್ನಿಸ್ದಾಗ ಅರ್ಧ ಗಂಟೆ ಒಳಗೆ ಮಾಡ್ಕೊಂಬಿಡ್ಬೋದು ರೀ ಈ ಪೂರಿ ಪಲ್ಯನ ಸೊ ನೆಕ್ಸ್ಟ್ ನೋಡ್ರಿ ಈಗ ಒಂದು ಕಪ್ ಒಳಗೆ ಒಂದು ಚಮಚಾದಷ್ಟು ಕಡಲೆ ಹಿಟ್ಟು ಸೇರಿಸ್ಕೊಂಡಿ ಅದಕ್ಕೆ ಒಂದು ಕಪ್ಪಷ್ಟು ನೀರು ಸೇರಿಸ್ಕೊಂಡು ಗಂಟಿಲ್ಲದೆ ಇಲ್ಲೇ ಇರೋ ಥರ ತಿರುಗಿಸ್ಕೊಬೇಕು ರೀ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಬರೀ ಆಲೂಗಡ್ಡೆ ಪಲ್ಯ ಮಾಡೋದಕ್ಕಿಂತ ಈ ಥರ ಒಂಚೂರು ಕಡಲೆ ಹಿಟ್ಟನ್ನ ನೀರು ಸೇರಿಸಿ ನೀವು ಮಿಕ್ಸ್ ಮಾಡ್ಕೊಂಡ್ರೆ ಇನ್ನೂ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತೈತಿ ರೀ ಒಂಥರ ಗ್ರೇವಿ ಥರ ಆಗ್ತತಿ ಪೂರಿ ಜೋಡಿ ತಿನ್ನಬೇಕಾದ್ರೆ ನೋಡ್ರಿ ಈಗ ಗಂಟಿಲ್ಲದೆ ಇರೋ ಥರ ಚೆಂದಾಗ ಮಿಕ್ಸ್ ಮಾಡಿಕೊಂಡು ಆಲೂಗಡ್ಡೆ ಜೋಡಿ ಸೇರಿಸ್ಕೊಂಡತಿ ನೋಡಿರಿ ಈ ಥರ ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಕಡಲೆ ಹಿಟ್ಟಿನ ನೀರು ಆಲೂಗಡ್ಡೆ ಎಲ್ಲ ನೀವು ಹಸಿ ಮೆಣಸಿನ್ಕಾಯಿ ಇಷ್ಟಪಡೋದಿಲ್ಲ ಅಂದರೆ ಅಚ್ಕಾರದ್ದು ಪುಡಿ ಹಾಕಿದ್ರೂ ಚಲೋ ಇರ್ತೈತೆ ರೀ ಟೇಸ್ಟು ಅದು ಕೂಡ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತೆ ಅಂತ ಹೇಳ್ಬೋದು ಈಗ ಕಡಲೆ ಹಿಟ್ಟು ನೀರನ್ನು ಚೆಂದಾಗ ಮಿಕ್ಸ್ ಆದ್ಮೇಲೆ ಇನ್ನೊಂದು ಕಪ್ ನೀರನ್ನು ಸೇರಿಸ್ಕೊಳತ್ತನಿ ಯಾಕಂದ್ರೆ ಭಾಳ ಗಟ್ಟಿ ಅನ್ಸಾತಿತ್ತು ಹಾಗಾಗಿ ಈ ಥರ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೆ ನೀವು ಪೂರಿ ಪಲ್ಯ ಮಾಡಿದಾಗ ಅನ್ನದ ಜೊತೆನೂ ಮ್ಯಾಚ್ ಹಾಕತ್ರಿ ಇದು ಪಲ್ಯ ನಿಮಗೆ ಸಾರು ಮಾಡೋ ಅವಶ್ಯಕತೆನೂ ಇರಂಗಿಲ್ಲ ಸೊ ಒಂದು ಐದು ನಿಮಿಷ ನೋಡ್ರಿ ಈಗ ಸಣ್ಣ ಉರಿ ಒಳಗೆ ಐದು ನಿಮಿಷ ಕುದಿಸ್ಕೋಬೇಕು ಜಾಸ್ತಿ ಏನು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲರಿ ಯಾಕಂದರೆ ಬಿಡ್ತೈತಿ ಐದು ನಿಮಿಷ ಸಣ್ಣ ಉರಿಯೊಳಗೆ ಈಗ ಕುದಿಸ್ಕೊಂಡು ಆಯ್ತು ನೋಡ್ರಿ ಆಗಲಿಗಿಂತ ಸ್ವಲ್ಪ ಗಟ್ಟಿನ ಅನ್ಸಕತ್ತೈತಿ ನಿಮ್ಗೆ ಇದಕ್ಕಿಂತ ಸ್ವಲ್ಪ ತೆಳ್ಳಗ ಬೇಕಪ್ಪಾ ಇಷ್ಟು ಗಟ್ಟಿ ಬೇಡ ಅಂದರೆ ಇನ್ನೊಂದು ಅರ್ಧ ಕಪ್ಪಷ್ಟು ನೀರನ್ನು ನೀವು ಸೇರಿಸ್ಕೊಬೋದು ಇಷ್ಟು ಕುದ್ದಾದ ಮೇಲೆ ಈಗ ಒಂದು ಅರ್ಧ ಚಮಚ ಆದಷ್ಟು ಗರಂ ಮಸಾಲ ಸೇರಿಸ್ಕೊಳತ್ತೈತಿ ಗರಂ ಮಸಾಲ ಸ್ವಲ್ಪ ಸ್ಪೈಸಿಯಾಗಿರೋದ್ರಿಂದ ನೀವು ನೋಡ್ಕೊಂಡು ಸೇರಿಸ್ಕೋರಿ ಭಾಳ ಖಾರ ಖಾರ ಆಗಿಬಿಡ್ತೈತಿ ಅದಾದ್ಮೇಲೆ ಒಂದು ಸಣ್ಣ ಚಮಚದೊಳಗೆ ಒಂದು ಚಮಚ ಧನಿಯಾ ಪುಡಿ ಸೇರಿಸ್ಕೊಳತ್ತೈತಿ ನೆಕ್ಸ್ಟು ಕಸೂರಿ ಮೇಥಿನ ಕೈಯಿಂದ ಈ ಥರ ತಿಕ್ಕಿ ಸೇರಿಸ್ಕೊಳತ್ತೈತ್ರಿ ಒಂದು ಚಮಚದಷ್ಟು ಕಸೂರಿ ಮೇಥಿನ ಅದಾದಮೇಲೆ ನೋಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿ ಕೊತ್ತಂಬರಿ ಸೊಪ್ಪಿಲ್ಲ ಯಾವುದೇ ಅಡುಗೆ ಕೂಡ ಅದು ಪರಿಪೂರ್ಣ ಅನಿಸೋದೆ ಇಲ್ಲರಿ ಈಗ ಎಲ್ಲ ಇಂಗ್ರೀಡಿಯಂಟ್ಸ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳತ್ತತಿ ಒಳ್ಳೆ ಘಮ ಬರಾತಿತ್ರಿ ಎಲ್ಲ ಮಸಾಲೆ ಹಾಕಿದ್ದೇವಲ್ಲ ಹಾಗಾಗಿ ಫೈನಲ್ ಆಗಿ ನೋಡ್ರಿ ಪೂರಿಗೆ ಪರ್ಫೆಕ್ಟಾಗಿರುವಂತಹ ಹತ್ತೇ ನಿಮಿಷದ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಸಾಗು ಅಂತನೂ ನೀವು ಕರಿಬೋದು ಇದನ್ನು ಪೂರಿ ಅಷ್ಟೇ ಅಲ್ಲ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಮ್ಯಾಚ್ ಆಗ್ತೈತಿ ರೀ ಅದಾದಮೇಲೆ ಈಗ ನೋಡಿರಿ ಪಲ್ಯ ಮಾಡುವಷ್ಟೊತ್ತಿಗೆ ಪೂರಿ ಹಿಟ್ಟು ಕೂಡ ಹತ್ತು ನಿಮಿಷದಾಗ ಚೆಂದಾಗೆ ನೆನೆದೈತಿ ಕರೆಕ್ಟಾಗಿ ಹತ್ತು ನಿಮಿಷ ನೆನಿಬೇಕು ಜಾಸ್ತಿ ನೆನೀಬಾರ್ದು ಈಗ ಒಂದು ಸಲ ಹಂಗ ಚಂದಾಗಿ ನಾದ್ಕೊಳತ್ತತಿ ಹಿಟ್ಟನ್ನು ಅಷ್ಟು ಗಟ್ಟಿಯಾಗಿ ನಾದಿದ್ರು ಸ್ವಲ್ಪ ಸಾಫ್ಟ್ ಆಗಿತ್ತು ಈಗ ಚೆಂದಾಗೆ ಸಲ ಈ ಥರ ಕಲಿಸ್ಕೋಬೇಕ್ರಿ ನಾದ್ಕೋಬೇಕು ಕೈಯಿಗೆ ಎಣ್ಣೆ ಹಚ್ಕೊಂಡು ನಾನು ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಳತ್ತೇನೆ ಪೂರ್ತಿ ದೊಡ್ಡ ಸೈಜ್ದು ಅಲ್ಲರಿ ಪೂರ್ತಿ ಸಣ್ಣ ಸೈಜು ಅಲ್ಲ ಮೀಡಿಯಮ್ ಆಗಿ ಉಳ್ಳಿ ಮಾಡ್ಕೊಳತ್ತೆ ನಾನು ಪೂರಿನೂ ಅಷ್ಟೇ ನಾನು ಆಗಿ ಮಾಡತ್ತೇನಿ ಭಾಳ ದೊಡ್ಡ ಸೈಜ್ ಏನು ಮಾಡತ್ತಿಲ್ಲ ನೋಡಿರಿ ಇಷ್ಟೆಷ್ಟು ಉಳ್ಳಿ ಮಾಡ್ಕೊಳತ್ತೇನೆ ನಾನು ಅಕ್ಕಿ ಹಿಟ್ಟು ಹಚ್ಕೊಂಡು ಒಂದೊಂದು ಪೂರಿ ಲಟ್ಟಿಸ್ಕೊಳತ್ತಿನಿ ನೀವು ಬೇಕು ಅಂದ್ರೆ ಎಣ್ಣೆ ಹಚ್ಕೊಂಡು ಪೂರಿನ ಲಟ್ಟಿಸ್ಕೊಬೋದು ಅಕ್ಕಿ ಹಿಟ್ಟು ಹಚ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರ್ತಾವೆ ಪೂರಿ ಹಾಗಾಗಿ ನಾನು ಅಕ್ಕಿ ಹಿಟ್ಟು ಹಚ್ಕೊಳತ್ತೇನೆ ಭಾಳ ತೆಳ್ಳಗೆ ಲಟ್ಸ್ಕೊಬ್ಯಾಡ್ರಿ ಪೂರಿ ಹಪ್ಳದ ಥರ ಆಗಿಬಿಡ್ತಾವೆ ಮೀಡಿಯಮ್ ಆಗಿರಬೇಕು ನೋಡಿರಿ ಈ ಥರ ದಂಡಿ ಎಲ್ಲ ಚೆಂದಾಗೆ ಲಟ್ಸ್ಕೊಬೇಕು ಭಾಳ ದಪ್ಪಗೆ ಲಟ್ಸ್ಕೊಂಡ್ರೂ ಚಲೋ ಆಗಂಗಿಲ್ಲ ಆರಿದ ಮೇಲೆ ಅವು ತಿನ್ನೋಕೆ ಸರಿಯೂ ಹೋಗೋದಿಲ್ಲ ಹಾಗಾಗಿ ಪೂರ್ತಿ ತೆಳ್ಳಗೂ ಅಲ್ಲ ಪೂರ್ತಿ ದಪ್ಪನೂ ಅಲ್ಲ ಆ ರೀತಿ ನಾನು ಲಟ್ಸ್ಕೊಂಡೇನಿ ದಂಡಿ ಪೂರ್ತಿ ಚೆಂದಗೆ ನೀವು ಲಟ್ಸ್ಕೋಬೇಕು ನೋಡಿರಿ ಇಷ್ಟಿಷ್ಟು ಸೈಜ್ನೊಳಗೆ ನಾನು ಲಟ್ಸ್ಕೊಳತ್ತೇನೆ ನೀವು ಬೇಕು ಅಂದ್ರೆ ಇನ್ನೂ ಒಂದು ಸ್ವಲ್ಪ ದೊಡ್ಡದು ಲಟ್ಸ್ಕೊಂಡ್ರು ಚಲೋ ಆಗ್ತಾವ ಪೂರಿ ಗೆಸ್ಟ್ ಅದು ಬಂದಾಗ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಮಾಡಿಕೊಟ್ರು ಚೆಂದ ಅನಿಸ್ತತಿ ಪೂರಿ ನಾನು ಒಂದು ಐದರಿಂದ ಆರು ಪೂರಿ ಲಟ್ಸ್ಕೊಂಡು ಇಡತ್ತೇನು ರೀ ಯಾಕಂದ್ರೆ ಪಟಾಪಟ ಅಂತ ಮಾಡ್ಕೊಂಡ್ಬಿಡ್ಬೋದು ಒಂದೊಂದಲ್ಲಿ ಲಟ್ಸ್ಕೊಂತ ಕುಂತ್ರೆ ಭಾಳ ಟೈಮ್ ಹಿಡಿತೈತಿ ಒಂದು ಐದರಿಂದ ಆರು ಲಟ್ಟಿಸ್ಕೊಂಡು ಇಟ್ಕೊಂಡ್ರೆ ಒಂದೊಂದೇ ನಾವು ಲಗು ಲಗು ಕರ್ಕೊಂತನ ಹೋಗ್ಬೋದು ಯಾರಾದರೂ ಗೆಸ್ಟ್ ಬಂದಾಗ ಸಡನ್ನಾಗಿ ಏನು ಪ್ಲ್ಯಾನ್ ಇಲ್ಲದೇ ಇದ್ದಾಗ ಆರಾಮಾಗಿ ನೀವು ಈ ಪೂರಿ ಮತ್ತು ಪಲ್ಯನ ಮಾಡ್ಬೋದು ಪೂರಿ ಮಾಡೋಕ್ಕೆ ಎಣ್ಣೆ ಕಾದತಿಲ್ಲ ಅಂಥೇಳಿ ನಾನು ಸ್ವಲ್ಪ ಹಿಟ್ಟು ಹಾಕಿ ಚೆಕ್ ಮಾಡಿದ್ನಿ ನೋಡ್ರಿ ಹಿಟ್ಟು ಹಾಕಿದ ತಕ್ಷಣ ಮ್ಯಾಲೆ ಬಂದತ್ತಿ ಸೊ ಹಾಗಾಗಿ ಕಾದಿರೋ ಎಣ್ಣೆ ಒಳಗೆ ಪೂರಿನ ಒಂದೊಂದು ಬಿಡಾತನಿ ಪೂರ್ತಿ ಎಣ್ಣೆ ಕಾದಿರಬೇಕ್ರಿ ಬಟ್ ಮೀಡಿಯಮ್ ಉರಿ ಇಟ್ಕೊಂಡು ನೀವು ಪೂರಿನ ಬೇಯಿಸ್ಕೋಬೇಕು ಉರಿ ಜೋರಿದ್ದು ಬಿಟ್ಟರೆ ಏನಾಗ್ತತಿ ಹೊತ್ ಪೂರಿ ಹಾಗಾಗಿ ಮೀಡಿಯಮ್ ಉರಿ ಒಳಗೆ ಕಾದಿರೋ ಎಣ್ಣೆ ಒಳಗೆ ಚೆಂದಾಗೆ ಪೂರಿನ ಮ್ಯಾಲ ಕೆಳಗೆ ಮಾಡಿಕೊಂಡು ಎಣ್ಣೆ ಒಳಗೆ ಚೆಂದಾಗೆ ಫ್ರೈ ಮಾಡ್ಕೋಬೇಕ್ರಿ ನೋಡಿರಿ ಎಷ್ಟು ಚೆಂದ ಉಬ್ಬಿ ಬರತ್ತವು ಪೂರಿ ನೀವು ಸ್ವಲ್ಪ ದಪ್ಪಗೆ ಪೂರಿ ಮಾಡಿಬಿಟ್ರೆ ಏನಾಗ್ತತಿ ಆ ಟೈಮ್ದಾಗ ಉಬ್ತಾವ್ರಿ ಬಟ್ ಬೇಗನ ಒಂಥರ ಹವ ಎಲ್ಲ ಹೋದಂಗಾಗಿ ತಿನ್ನೋವಾಗ ಚಲೋನ ಬರೋಂಗಿಲ್ಲ ಭಾಳ ಒಂಥರ ಬಾಯೊಳಗೆ ಗಟ್ಟಿ ಎಲ್ಸೋಕೆ ಶುರು ಆಗ್ತವೆ ಸ್ವಲ್ಪ ಮೀಡಿಯಮ್ ಒಳಗನ ನಾವು ಲಟ್ಸ್ಕೊಂಡಿರಬೇಕು ಈ ಪೂರಿ ಜೋಡಿ ಪನ್ನೀರ್ ಮಸಾಲ ಅಥವಾ ನೀವು ವೆಜ್ ಕುರ್ಮ ರೀ ಎಲ್ಲ ಮ್ಯಾಚ್ ಆಗ್ತವು ಕಲರ್ ಕೂಡ ಎಷ್ಟು ಚೆಂದ ಬರಾತತೆ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ಪೂರಿದು ಸೊ ಒಂದೊಂದೇ ಪೂರಿಗಳು ರೆಡಿ ಆಗತ್ತವೆ ನೋಡ್ರಿ ಎರಡನೇ ಪೂರಿನೂ ನಾನು ಅದೇ ರೀತಿ ಫ್ರೈ ಮಾಡ್ಕೊಳತ್ತೇನ್ರಿ ಈ ಪೂರಿನೂ ಎಷ್ಟು ಚೆಂದ ಉಬ್ಬಿ ಬರಾತೈತಿ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ಕಲರ್ ಕೂಡ ಅಷ್ಟು ಚಂದ ಬರತ್ತೈತಿ ನಾವು ಸಕ್ಕರೆ ಹಾಕಿರೋದ್ರಿಂದ ನೀವು ಕೂಡ ಪೂರಿ ಮಾಡಬೇಕಾದ್ರೆ ಒಂದು ಚಮಚಾದಷ್ಟು ಸಕ್ಕರೆ ಹಾಕಿದ್ರೆ ಸೇಮ್ ಹೋಟೆಲ್ ಒಳಗೆ ಯಾವ ರೀತಿ ಕಲರ್ ಬರ್ತೈತಲ್ಲ ಅದೇ ರೀತಿ ಬರ್ತಾವ್ರಿ ನಿಮಗೆ ಗೊತ್ತಾಗತ್ತಿರ್ಬೋದು ನಾವು ಹೋಟೆಲ್ ಒಳಗೆಲ್ಲ ತಗೋತೇವಲ್ಲ ಪೂರಿನ ಅದೇ ರೀತಿ ಕಲರ್ ಬಂದತ್ತಿ ಸೊ ಆಗಿ ನಮ್ಮ ಸ್ಪೆಷಲ್ ಆಗಿರುವಂತಹ ಹೋಟೆಲ್ ಸ್ಟೈಲ್ ಪೂರಿ ಕೂಡ ರೆಡಿ ಅದು ನೋಡ್ರಿ ಪರ್ಫೆಕ್ಟ್ ಹೋಟೆಲ್ ಸ್ಟೈಲ ಬೇಕಂದ್ರೆ ನೀವು ಕೂಡ ಇದ ಮೆಥಡನ್ನ ಫಾಲೋ ಮಾಡಿರಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಸ್ಪೆಷಲ್ ಹೋಟೆಲ್ ಸ್ಟೈಲ್ ಪುರಿ ಯಾವ ರೀತಿ ಮಾಡೋದು ಜೊತೆಗೆ ಹತ್ತು ನಿಮಿಷದೊಳಗೆ ಯಾವ ರೀತಿ ಪಲ್ಯ ಕೂಡ ರೆಡಿ ಮಾಡ್ಬೋದು ಅಂತ ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊತೇನೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಶರಣ್ ರೀ